ನಲಪಾಡ್ ಅಕಾಡೆಮಿಗೆ ಬಿಬಿಎಂಪಿ ಇದೀಗ ಶಾಕ್ ಕೊಟ್ಟಿದ್ಯಂತೆ. ಎರಡನೇ ದಿನ ಬಿಬಿಎಂಪಿ ಕಾರ್ಯಾಚರಣೆ ಮುಂದುವರೆಸಿದೆ. ನಿನ್ನೆ ಸ್ವಲ್ಪ ಮಟ್ಟಿಗೆ ತೆರವು ಮಾಡಲಾಗಿತ್ತು ಬಿಬಿಎಂಪಿ ಕಡೆಯಿಂದ, ಈಗೇನೋ ಪೂರ್ತಿಯಾಗಿ ತೆರವು ಮಾಡ್ತೀನಿ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮುಂದುವರೆದಿದೆ ಕಾರ್ಯಾಚರಣೆ, ಆದರೆ ನಿಜಕ್ಕೂ ಕಂಪ್ಲೀಟ್ ಆಗತ್ತಾ ಗೊತ್ತಾಗ್ತಾ ಇಲ್ಲ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇದರ ಸಂಪರ್ಕದಲ್ಲಿ ಇರುವಂತಹ ಸರ್ ಪವಿತ್ರ ಅಂದ್ರೆ ಅದನ್ನ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಆನಂತರ ಪಡ್ಕೊಳ್ತೀನಿ. ಸರ್, ನಿನ್ನೆ ನಲಪಾಡ್ ಅವರ ಆಸ್ತಿ ಏನಿದೆ ಅಥವಾ ಅವರ ಅಪಾರ್ಟ್ಮೆಂಟ್ ಗಳೇನಿದೆ ಅಲ್ಲಿ ಮುಂದೆ ಹೋದಂತಹ ತಕ್ಷಣ ಅವರೇ ತೆರವಿಗೆ ಅಡ್ಡಿಗೊಳಿಸಿದ್ರು, ಇಲ್ಲ ನಮ್ದು ರಾಜಕಾಲುವೆ ಮೇಲೆ ಕಟ್ಲೇ ಇಲ್ಲ ಅಂತ ಹೇಳಿ ಮಾಧ್ಯಮಗಳಿಗೂ ಹೇಳಿದ್ರು. ಅದಾದ ನಂತರ ಅಲ್ಲಿ ಬಿಬಿಎಂಪಿ ಅಧಿಕಾರಿಗಳನ್ನ ಕೂಡ ತಡೆಯೋ ಕೆಲಸ ಮಾಡಿದ್ರು. ಬನ್ನಿ ಇದೀಗ ನೇರ ಸಂಪರ್ಕದಲ್ಲಿ ನಮ್ಮ ಪವಿತ್ರ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪವಿತ್ರ, ತಾವು ಹೇಳ್ತಾ ಇದ್ರಿ, ಸೊ ಹೊರಗಡೆ ಹುಲಿ ಒಳಗಡೆ ಇಲಿ ಅಂತಾರಲ್ಲ, ಹಂಗೆ ದೊಡ್ಡವರ ಮುಂದೆ ಇಲಿಯಾಗಿ ಸರ್ಕಾರ ಕೂತಿದೆ ಅಂತ ಅನ್ನಿಸ್ತಾ ಇದೆ. ಸೊ ನಲಪಾಡ್ ಅಕಾಡೆಮಿ ವಿಚಾರಕ್ಕೆ ಬಂದ್ರೆ ಎಲ್ಲಿಗೆ ಬಂದಿದೆ ಅಪ್ಡೇಟ್ಸ್? ಕಾರ್ಯಾಚರಣೆ ನಡೆಯುತ್ತಾ ಇವತ್ತು ಕೂಡ ಏನಾದ್ರೂ? ಶ್ರುತಿ, ಈಗ ಸದ್ಯದ ಮಟ್ಟಿಗೆ ಆರಂಭವಾಗಿದೆ, ಆದರೆ ಕಾರ್ಯಾಚರಣೆ ಯಾವಾಗ ಸ್ಥಗಿತ ಆಗುತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ನಿನ್ನೆ 3 ಸಲ ಸ್ಥಗಿತ ಮಾಡಿ 3 ಸಲ ಆರಂಭವನ್ನು ಮಾಡಿದ್ರು, ಇವತ್ತು ಕೂಡ ಅದೇ ರೀತಿಯ ನಾಟಕವನ್ನು ಮಾಡ್ತಾರ ಏನೋ ಗೊತ್ತಿಲ್ಲ. ಮನಸ್ಸು ಮಾಡಿದ್ದಿದ್ರೆ ನಿನ್ನೆಯೇ ಈ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಮಾಡ್ಬೋದಾಗಿತ್ತು. ಯಾಕಂದರೆ ಬಡವರ ಮನೆಯಲ್ಲಿ ಒಡೆಯುವಂತಹ ದವಲತ್ತನ್ನು ತೋರಿಸುವಂತಹ ಅಧಿಕಾರಿಗಳು ಶ್ರೀಮಂತರ ಮನೆ ಮುಂದೆ ಬಂದಾಗ ತೇಟ್ ಇಲಿಗಳ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ 150 ಮೀಟರ್ ಉದ್ದದ ಎನ್ಕ್ರೋಚ್ಮೆಂಟ್ ಆಗಿರುವಂಥದ್ದು, ಜೊತೆಗೆ 2.5 ಮೀಟರ್ ಅಗಲ ಏನಿದೆ ಆ ಭಾಗದ ಒತ್ತುವರಿ ತೆರವನ್ನು ಮಾಡ್ತಾ ಇದ್ರು. ನಿನ್ನೆ 50 ಮೀಟರ್ಗೆ ಸ್ಟಾಪ್ ಮಾಡಿದ್ರು, ಇವತ್ತು ಕಂಟಿನ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಬಹುತೇಕ ಇಲ್ಲಿ ನಲಪಾಡ್ ಅಕಾಡೆಮಿಯವರು ಹೇಳ್ತಾ ಇದ್ದಿದ್ದು ರಾಜಕಾಲುವೆಯನ್ನು ಒತ್ತುವರಿ ಮಾಡೇ ಇಲ್ಲ ಅಂತ. ಇನ್ಕ್ಲೂಡಿಂಗ್ ಹ್ಯಾರಿಸ್ ಅವರು ಕೂಡ ಅದೇ ವಾದವನ್ನು ಮುಂದಿಟ್ಟಿದ್ರು. ಎಷ್ಟರ ಮಟ್ಟಿಗೆ ಹೈಡ್ರಾಮಾವನ್ನು ಮಾಡಿದ್ರು ಅಂದರೆ ರಾಜಕಾಲುವೆಗೂ ಈ ಅಕಾಡೆಮಿಗೂ ಸಂಬಂಧವೇ ಇಲ್ಲ ಅನ್ನುವಂತೆ ಮಾಡ್ತಾ ಇದ್ರು. ಆದರೆ ಮಾಧ್ಯಮದವರ ಒತ್ತಡದ ಬಳಿಕ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಹಾಗಾಗಿ ಇವತ್ತು ಈ ಡೆಡ್ ಎಂಡ್ ವರೆಗೆ ಏನು ನೋಡ್ತಾ ಇದ್ದೀರಾ ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಮಾಡಲಾಗಿದೆ. ಆದರೆ ಒಂದು ಪ್ರಶ್ನೆ ಅಂದರೆ ಈ ಕಾಂಪೌಂಡ್ ಅನ್ನು ಯಾಕೆ ಉಳಿಸ್ಕೊಳ್ಳಲಾಗಿದೆ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದರೆ ಆಸ್ ಪರ್ ರೂಲ್ಸ್ ಪ್ರಕಾರ ಇದು ಕೂಡ ರಾಜಕಾಲುವೆಗೆ ಬರುತ್ತೆ ಅನ್ನುವಂಥದ್ದು ಬಹುತೇಕ ಬಿಬಿಎಂಪಿ ಮೂಲಗಳ ಮಾಹಿತಿ. ಆದರೆ ಕೊಂಚ ಹಿಂದೆಟ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ ಈ ಕಾಂಪೌಂಡ್ ಗೋಡೆ ಏನು ನೋಡ್ತಾ ಇದ್ದೀರಾ, ಜೊತೆಗೆ ಫೆನ್ಸಿಂಗ್ ಅನ್ನು ಕೂಡ ಮಾಡಲಾಗಿದೆ. ಈ ಜಾಗ ಕೂಡ ರಾಜಕಾಲುವೆ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದು ಕೆಲವರ ವಾದವಾಗಿದೆ. ಸ್ಥಳೀಯರು ಕೂಡ ಅದನ್ನೇ ಹೇಳುವಂಥದ್ದು. ಆದರೆ ಕಂದಾಯ ಇಲಾಖೆಯ ವಿಲೇಜ್ ಮ್ಯಾಪ್ ಪ್ರಕಾರ ನಾವು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಂಪೌಂಡ್ ವಾಲನ್ನು ಉಳಿಸ್ಕೊಳ್ಳೋದಕ್ಕೆ ಬಿಬಿಎಂಪಿ ಹಾಗೂ ನಲಪಾಡ್ ಅಕಾಡೆಮಿಯವರು ಮುಂದಾಗಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಶ್ರುತಿ, ಒಟ್ಟಿನಲ್ಲಿ ಕಾಲಹರಣ ಮನೆ ಮುಂದೆ ತಂದು ಜೆಸಿಬಿ ನಿಲ್ಲಿಸ್ಕೊಳ್ಳೋದು, ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಜೆಸಿಬಿ ಕೈಯಲ್ಲಿ ಅಲ್ಲಿ ತೆರವುಗೊಳಿಸುವಂತಹ ನಾಟಕ ಆಡುವಂತಹ ಕೆಲಸ ಆಗ್ತಾ ಇದೆ. ಮೇಲ್ನೋಟಕ್ಕೆ ಕಣ್ಣೀರೊರೆಸೋ ತಂತ್ರ ಇದು ಹಂಗಾದ್ರೆ. ಹೌದು, ಬಹುತೇಕ ದೊಡ್ಡವರ ಮನೆ ಮುಂದೆ ಇದೇ ರೀತಿಯ ತಂತ್ರಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಬಾಗ್ಮನೆ ಟೆಕ್ ಪಾರ್ಕ್ ಆಗಿರ್ಬೋದು, ಎಕೋಸ್ಪೇಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ನಲಪಾಡ್ ಅಕಾಡೆಮಿ ಎಲ್ಲವೂ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ದೊಡ್ಡವರ ಮನೆ ಮುಂದೆ ಜೆ ಸಿ ಬಿ ಹೋಗೋದಕ್ಕೆ ಯಾವುದೇ ರೀತಿ ಹಿಂದೇಟ್ ಹಾಕ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಸೊ ಆದರೆ ಇವತ್ತು ಕಾರ್ಯಾಚರಣೆ ವಿಳಂಬ ಆಗುತ್ತಾ ಅಥವಾ ಕಂಪ್ಲೀಟ್ ಆಗುತ್ತಾ ಅನ್ನುವಂಥದ್ದೇ ಕುತೂಹಲ. ಯಾಕಂದರೆ ಎಷ್ಟರ ಮಟ್ಟಿಗೆ ಇಲ್ಲಂತೂ ಹೈಡ್ರಾಮ ನಿನ್ನೆ ನಡೆದು ಹೋಯಿತು ಅನ್ನುವಂಥದ್ದು ಎಲ್ಲರೂ ಕೂಡ ನೋಡಿದ್ದಾರೆ. ಆದರೆ ಇವತ್ತು ನಾವು ಕಾರ್ಯಾಚರಣೆಯನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇದು ಕಂಪ್ಲೀಟ್ ಆಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಇದಾದ ಬಳಿಕ, ಈ ಒತ್ತುವರಿ ತೆರವು ಆದ ಬಳಿಕ ರಾಜಕಾಲುವೆಯ ನೀರೇನಿದೆ ಅದು ಸಮರ್ಪಕವಾಗಿ ಕೆರೆಗೆ ಸೇರಲು ಕಾಲುವೆಯ ವ್ಯವಸ್ಥೆಯನ್ನು ಕೂಡ ಬಿಬಿಎಂಪಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೇ ಇವತ್ತು ಮಾಡಿದಂತಹ ಕೆಲಸ ಕಂಪ್ಲೀಟ್ ಆಗುತ್ತಾ ಏನು ಅನ್ನುವಂಥದ್ದು ನೋಡಬೇಕು. ಶ್ರುತಿ, ಅಟ್ಲೀಸ್ಟ್ ಈಗ ಆದರೂ ಬಿಬಿಎಂಪಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರಾದರೂ ಬಂದಿದ್ದಾರ ಪವಿತ್ರ ಅಲ್ಲಿಗೆ ಸ್ಥಳಕ್ಕೀಗ? ಶ್ರುತಿ, ಇವತ್ತು ನಮಗೆ ಬಿಬಿಎಂಪಿ ಇಲ್ಲಿ ಒಳಭಾಗದಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ. ಅಧಿಕಾರಿಗಳು ಕೆಲವೊಂದಿಷ್ಟು ಜನ ಬಂದಿದ್ದಾರೆ, ಇನ್ನೂ ಕೆಲವೊಂದಿಷ್ಟು ಜನ ಇಲ್ಲಿಗೆ ಸ್ಥಳಕ್ಕೆ ಬಂದಿಲ್ಲ. ಆದರೆ ನಿನ್ನೆ ಅಕಾಡೆಮಿಯ ಒಳಗಡೆ ಒಳಭಾಗಕ್ಕೆ ಮಾಧ್ಯಮದವರಿಗೆ ಪ್ರವೇಶವನ್ನು ಕೊಟ್ಟಿದ್ರು. ಆದರೆ ಇವತ್ತು ಮಾಧ್ಯಮ ಪ್ರವೇಶವನ್ನ ನಿರ್ಬಂಧ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಒಳಗಡೆ ನಾವು ಪ್ರವೇಶವನ್ನು ಕೊಡೋದಿಲ್ಲ ಅಂತ. ಯಾಕಂದರೆ ನಿನ್ನೆ ಅವರ ಆಕ್ರೋಶ ಇದ್ದಿದ್ದು ಇದು ಬಿಬಿಎಂಪಿಯ ತೆರವು ಕಾರ್ಯಾಚರಣೆ ಅಲ್ಲ, ಮಾಧ್ಯಮದವರೇ ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶವನ್ನು ಅಕಾಡೆಮಿಯವರು ಹೇಳ್ತಾ ಇದ್ರು. ಯಾಕಂದರೆ ಪದೇ ಪದೇ ಅವರು ಆವಾಜ್ ಹಾಕಿದಾಗೆಲ್ಲ ಬಿಬಿಎಂಪಿ ಅವರು ತಣ್ಣಗಾಗ್ತಾ ಇದ್ರು. ಮಾಧ್ಯಮಗಳು ಮತ್ತೆ ಪ್ರಶ್ನೆ ಮಾಡಿದಾಗ ಮತ್ತೆ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಮಾಧ್ಯಮಕ್ಕೆ ಎಂಟ್ರಿಯನ್ನು ಕೊಡ್ತಾ ಇಲ್ಲ ಇವರು. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಬಹುಶಃ ಒಳಭಾಗದಲ್ಲಿ ಇದ್ದಿರ್ಬೋದು. ಯಾಕಂದರೆ ಇವತ್ತು ಸುಮಾರು 9:30ಕ್ಕೆ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಪುಣ್ಯಕ್ಕೆ ಮಾತಿಗೆ ತಪ್ಪಿಲ್ಲ, ಅಧಿಕಾರಿಗಳು ಶುರು ಮಾಡಿದ್ದಾರೆ. ಆದರೆ ಅಕಾಡೆಮಿಯವರು ಏನು ವಾದವನ್ನು ಮಾಡ್ತಾ ಇದ್ದಾರೆ ಅಂದರೆ, ನೀವು ಈ ರೀತಿ ಕಾರ್ಯಾಚರಣೆಯನ್ನು ಮಾಡಿದರೆ ಇಡೀ ಅಕಾಡೆಮಿಯ ಆ ಒಂದು ಸ್ಟ್ರಕ್ಚರ್ಗೆ ಧಕ್ಕೆ ಆಗುತ್ತೆ, ಹಾಗಾಗಿ
ಕಾಮಗಾರಿಯನ್ನು ಸ್ಥಗಿತ ಮಾಡಿ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಾವೇ ನಿಮಗೆ ಮಗದೊಂದು ಮ್ಯಾಪ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸದ್ಯದ ಮಟ್ಟಿಗೆ ಅಂತೂ ಕಾರ್ಯಾಚರಣೆ ನಡೀತಾ ಇದೆ ಶ್ರುತಿ ಓಕೆ ಪವಿತ್ರ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ